ಶುಗರ್ ಇರೋರು. ಸೊ ಈ ತರ ಒಂದು ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ಬದಲಾದ್ರೆ ಈ ಮಾತ್ರೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಬಹುದು. ಹಾಗಿದ್ರೆ ಸತ್ಯವಾಗಿಯೂ ಆಗ್ಬೋದು. ಈ ಸೃಷ್ಟಿ ಧರ್ಮದಲ್ಲಿ ಎಲ್ಲವೂ ಸಾಧ್ಯ ಇದೆ. ಆದ್ರೆ ಎಲ್ಲವೂ ಸಾಧ್ಯ ಇದೆ ಅನ್ನೋದನ್ನ ನಂಬುವಂತಹ ಪ್ರಮಾಣ ಜನತೆದೇನಿದೆ ಅದೇ ಮೊದಲನೇದಾಗಿ ಕಡಿಮೆ ಇದೆ. ಆ ಒಂದು ಪಾಸಿಟಿವ್ ಥಿಂಕಿಂಗ್ ಜನಕ್ಕೆ ಅದು ಇಲ್ಲ. ಸೊ ನಾವ್ ಈ ಒಂದು ಸೆಷನ್ ಮೂಲಕ ಆ ಒಂದು ವಿಚಾರಗಳನ್ನ ಹೇಳ್ಕೊಡ್ಬೋದು ಅವ್ರಿಗೆ. ಫಾರ್ ಎಕ್ಸಾಂಪಲ್, ನಾನು ಯಾವಾಗ ಫೀಲ್ ಗುಡ್ ಫ್ಯಾಕ್ಟರ್ ಅಲ್ಲಿ ಇರ್ತೀನಿ ಅಂದ್ರೆ, ನಾನು ಇವಾಗ ಗುಡ್ ಫೀಲಿಂಗ್ಸ್ ಅಲ್ಲಿ ಇದ್ದೀನಿ, ನಾನು ಗುಡ್ ಫೀಲಿಂಗ್ಸ್ ಅಲ್ಲಿ ಇದ್ದೀನಿ ಅಂತ ಹೇಳಬೇಕು. ಇಟ್ ಮೀನ್ಸ್ ದಟ್ ಇಂಗ್ಲಿಷ್ ಅಲ್ಲಿ ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಗುಡ್. ನನ್ನ ಭಾವನೆಗಳು ಇವಾಗ ತುಂಬ ಸರಿಯಾಗಿದ್ದಾವೆ, ನನ್ನ ಭಾವನೆಗಳು ತುಂಬ ಸರಿಯಾಗಿದ್ದಾವೆ. ನಾನು ಯಾವಾಗ ಈ ರೀತಿ ಒಬ್ಬೊಬ್ಬನೇ ಇರ್ತೀನಿ ಅವಾಗ ಆಂಕರಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ, ಅವಾಗ ನನ್ನ ಬ್ರೈನ್ ಅದನ್ನ ನಂಬಿಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಹಳೆ ಘಟನೆಗಳು ಏನೇ ಎಲ್ಲ ನನಗೆ ದುಃಖ ತಂದಿರುವಂತವಿರ್ತವೆ ಅವೆಲ್ಲವನ್ನು ನಾವು ಬದಲಾಯಿಸ್ಬೋದು. ಆದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಏನೋ, ಸ್ಟಿಲ್ ಮೈ ಬ್ರೈನ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ನಾನು ಹೇಳ್ತಾನೆ ಇರ್ಬೇಕು, ನನ್ನ ಬ್ರೈನಿಗೆ ನಾನು ಹೇಳ್ದಂಗೆ ಅದು ನಂಬಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅವಾಗ ಹಳೆ ಮೆಮೊರಿಯನ್ನೆಲ್ಲ ಅದು ತೆಗ್ದಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ತುಂಬ ಸಾಧ್ಯ ಇದೆ. ಇದು ಫೀಲ್ ಗುಡ್ ಫ್ಯಾಕ್ಟರಿಗೆ ಬರಬೇಕು ಮೊದಲನೇದಾಗಿ. ನೆಕ್ಸ್ಟ್ ಒನ್, ನನ್ನ ಜೀವನದಲ್ಲಿ ಕೇವಲ ಸಂತೋಷದ ಘಟನೆಗಳೇ ಬರ್ತಾ ಇದೆ, ನನ್ನ ಜೀವನ ತುಂಬ ಸಂತೋಷವಾಗಿದೆ, ನನ್ನ ಜೀವನ ತುಂಬ ಸಂತೋಷವಾಗಿದೆ ಅನ್ನೋ ಮನಸ್ಥಿತಿಗೆ ಮತ್ತೆ ಬರಬೇಕಾಗುತ್ತೆ. ನಾನು ಫೀಲಿಂಗ್ ಗುಡ್ಡಲ್ಲಿದ್ದೀನಿ ಅನ್ನೋ ಭಾವನೆಗೂ ಮೊದಲನೇದಾಗಿ ಬರಬೇಕಾಗುತ್ತೆ. ತದನಂತರ ನಾನು ಸಂತೋಷವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಸಾಕು, ಸಂತೋಷನ ಅವ್ರು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮಕ್ಕಳಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಯಾವುದೇ ರಿಲೇಟಿವ್ಸ್ ಇರ್ಬೋದು, ಇವರೆಲ್ಲರೂ ಖುಷಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಇವರು ನನ್ನ ಜೀವನದಲ್ಲಿ ಸಂತೋಷದ ಘಟನೆಗಳು ಮರುಕಳಿಸುತ್ತೆ ಅನ್ನೋ ಒಂದು ನಂಬಿಕೆಗೆ ಬರ್ತಾರೆ, ಆವಾಗ ಸುತ್ತಮುತ್ತ ಇರೋರೆಲ್ಲರೂ ಪಾಸಿಟಿವ್ ಆಗ್ತಾರೆ, ಅವರೆಲ್ಲರೂ ಕೂಡ ಇವ್ರಿಗೆ ಸಂತೋಷ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವ್ರ ಮನಸ್ಥಿತಿ ಹೆಂಗಿರುತ್ತೆ ಆ ರೀತಿಯಾಗಿ ಪ್ರಪಂಚ ಬಿಹೇವ್ ಮಾಡ್ತಿರುತ್ತೆ. ಸೊ ಇದೆಲ್ಲ ನಾವು ಕೇಳಿರ್ತೀವಿ, ಯದ್ಭವಂ ತದ್ಭವತಿ ಅಂತ. ಆದರೆ ಮನುಷ್ಯ ಅನ್ನೋನು ಅವನ ಭಾವನೆಗಳನ್ನು ಇಷ್ಟು ಡೀಟೇಲ್ ಆಗಿ ಅನಲೈಸ್ ಮಾಡುವಂತಹ ಒಂದು ಪ್ರಜ್ಞಾವಂತಿಕೆಯನ್ನು ಕಳ್ಕೊಳ್ತಾ ಇದ್ದಾನೆ. ಯಾಕೆ ಈ ಪ್ರಜ್ಞಾವಂತಿಕೆಯನ್ನು ಕಳ್ಕೊಳ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಇಲ್ಲ. ನಾವು ಚೈಲ್ಡ್ಹುಡ್ಡಿಂದ ಎಲ್ ಕೆ ಜಿ ಯು ಕೆ ಜಿ ಅಥವಾ ಏನೇ ಡಿಗ್ರಿಗಳನ್ನ ಮಾಡಿದರೆ ಅದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಕಲಿತಾ ಇದ್ದೀವಿ ವಿನಃ ನನ್ನ ಆಲೋಚನೆಗಳಿಗೆ, ಭಾವನೆಗಳಿಗೆ ಹಾಗೂ ನನ್ನ ನಡವಳಿಕೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಎಜುಕೇಷನನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಸ್ಟಮೈಸ್ಡ್ ಆಗಿ ಯಾರಿಗೂ ಕಲಿಸ್ತಿಲ್ಲ. ಸೊ ಅಲ್ಲಿಂದ ಏನಾಗುತ್ತೆ, ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಿದ್ದೀವಿ. ಸೊ ಇವತ್ತು ನಾವು ಏನೇ ಔಟರ್ ವರ್ಲ್ಡ್ ಜೊತೆ ವರ್ಕ್ ಮಾಡಿದರೂ ಅದು ತುಂಬ ಕಡಿಮೆ ಪರ್ಸೆಂಟೇಜ್, ಒಂದು 5-10% ಅಷ್ಟೇ ನಾವು ಗುಣಮುಖ ಆಗ್ಬೋದು ಅಷ್ಟೇ. ಉಳಿದಿದ್ದಂಥ 90-95% ನಾವು ನಮ್ಮ ಆಲೋಚನೆ ಮತ್ತು ಭಾವನೆಗಳನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕನೇ ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಬಹುದು. ಅಂದರೆ ಈಗ ನಾವು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗಾಗಿರ್ಬೋದು, ನಾವು ಮಕ್ಕಳ ವಿಷಯ ತೊಗೊಂಡ್ರೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ತೀವಿ. ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಬೆಳಗ್ಗೆ ಅಂದರೆ ಬೇಗ ಏಳೋದು, ಹೊತ್ತಿಗೆ ಸರಿಯಾಗಿ ಊಟ ಮಾಡೋದು, ಒಳ್ಳೆ ರೀತಿ ನಡ್ಕೊಂಡು ಹೋಗೋದು, ಇದಿಷ್ಟೇ ನಮ್ಮ ಪ್ರಕಾರ ಸಂಸ್ಕಾರ ಅಂತ ಆಗಿರುತ್ತೆ. ಆದರೆ ನೀವೀಗ ಹೇಳ್ತಾ ಇರೋದನ್ನ ನಾವು ಕೇಳ್ತಾ ಹೋದ್ರೆ ಸಂಸ್ಕಾರ ಅಂತ ಹೇಳಿದ್ರೆ ನಾವು ಉತ್ತಮ ಆಲೋಚನೆ ಮಾಡೋದು, ನಮ್ಮ ಜೀವನವನ್ನ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಆಲೋಚನೆಗಳು, ನಮ್ಮ ಭಾವನೆಗಳು ಇದ್ರ ಮೇಲೆ ನಿಂತಿರುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ನಾವು ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಒಂದು ಶಿಕ್ಷಣವನ್ನ ಕೊಡ್ಬೇಕು? ಇವಾಗ ಮಕ್ಕಳು ಮನೇಲಿ ಇರ್ತಾರೆ ಅಂತ ಹೇಳಿದ್ರೆ, ಸಂಸ್ಕೃತಿ ಅಂತ ಹೇಳಿದ್ರೆ, ಇವಾಗ ಮಗುಗೆ ಏನೂ ಕೆಲಸ ಇರಲ್ಲ, ಸುಮ್ಮನೆ ಕೂತಿರುತ್ತೆ, ಓದೋದು ಒಂದೇ ಇವಾಗ ಮೇನ್ ಕೆಲಸ ಇರುತ್ತೆ, ಆ ಟೈಮಲ್ಲಿ ಆಟ ಆಡೋದು ಬಿಟ್ಟರೆ ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೊಳ್ಳಿ. ಅಮ್ಮ ಏನೋ ಕೆಲಸ ಮಾಡ್ತಿರ್ತಾರೆ, ಅಪ್ಪ ಏನೋ ಕೆಲಸ ಮಾಡ್ತಾರೆ, ಅಥವಾ ಅಜ್ಜಿ ಏನೋ ಕೆಲಸ ಮಾಡ್ತಿರ್ತಾರೆ. ಸೊ ಹೆಲ್ಪಿಂಗ್ ನೇಚರ್ ಅನ್ನೋದನ್ನ ಮಗು ಬೆಳೆಸ್ಕೊಬೇಕು, ಅದು ಕೂಡ ಒಂದು ಸಂಸ್ಕರಣೆ. ಅಮ್ಮನ ಪಾಡಿಗೆ ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಮ್ಮಂಗೆ ಟಯರ್ಡ್ ಆಗಿರುತ್ತೆ ಅಥವಾ ಅಪ್ಪಂಗೂ ಟಯರ್ಡ್ ಆಗಿರುತ್ತೆ, ಬಟ್ ಮಗು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಲ್ಲ, ಇದು ಸಂಸ್ಕಾರ ಅಲ್ಲ. ಸೊ ಮಗು ಜಸ್ಟ್ ಅಪ್ಪ ಅಮ್ಮಂಗೆ ಅಜ್ಜಿಗೆ ರೆಸ್ಪೆಕ್ಟ್ ಕೊಟ್ಟ ತಕ್ಷಣ ಅಲ್ಲ, ಅವರ ಕಾರ್ಯಗಳಲ್ಲಿ ನಾನು ಕೂಡ ನಿರತನ ಆಗಬೇಕು. ಆ ನಿರತನ ಆದಾಗ ಏನಾಗುತ್ತೆ, ಅದು ಒಂದು ನಾವು ಪಾಸಿಟಿವ್ ಸಂಸ್ಕೃತಿ ಅಂತ ಕರಿಬೋದು. ಬಟ್ ಸಂಸ್ಕೃತಿ ಅಂದ ತಕ್ಷಣ ನಮಗೆ ಡಿಫ್ರೆಂಟ್ ಫಿಲಾಸಫಿ ಬರುತ್ತೆ ವಿನಃ, ಈ ರೀತಿ ಬೇಸಿಕ್ ಲೆವೆಲಲ್ಲಿ ಹ್ಯಾಂಡಲ್ ಮಾಡುವಂಥ ವಿಧಾನಗಳನ್ನ ನಾವು ಮರ್ತೋಗ್ತಾ ಇದ್ದೀವಿ. ಇವತ್ತು ಅಪ್ಪ ಅಮ್ಮಂಗೆ ಸಂಸ್ಕೃತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರಿಗೂ ತುಂಬ ಚೆನ್ನಾಗಿದೆ. ಅದನ್ನು ಇನ್ನೂ ಯಾವ ರೀತಿ ನಾವು ಫೈನ್ ಟ್ಯೂನ್ ಮಾಡ್ಬೋದು, ಇನ್ನು ಶೇಪಿಗೆ ತೊಗೊಂಡು ಬರ್ಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇದು ಕೆಲವೊಂದು ಮಕ್ಕಳು ಸಹಾಯ ಮಾಡೋಕ್ಕೆ ಮುಂದೆ ಹೋಗ್ಬಿಡ್ತಾರೆ, ಕೆಲವು ಮಕ್ಕಳು ಮುಂದೆ ಹೋಗ್ತಿರಲ್ಲ. ಅಲ್ಲಿ ಕೆಲವೊಂದು ಮಗುಗೆ ಸಹಾಯ ಮಾಡಬಾರ್ದು ಅಂತ ಯಾವ ಮಗುಗೂ ಇರಲ್ಲ, ಅಥವಾ ಯಾವ ವ್ಯಕ್ತಿಗೂ ಭೂಮಿ ಮೇಲೆ ಇಲ್ಲ. ಆ ವ್ಯಕ್ತಿಯ ಅಥವಾ ಆ ಮಗುವಿನ ಬ್ರೈನ್ ಅವನಿಗೆ ಸಪೋರ್ಟ್ ಮಾಡ್ತಿರಲ್ಲ ಆಕ್ಟಿವಿಟೀಸ್ಗಲ್ಲಿ ಹೆಂಗೆ ಹೆಲ್ಪ್ ಮಾಡಬೇಕು ಅಂತ.
ತೋಚ್ತಾ ಇರಲ್ಲ ಅವ್ರ ಬ್ರೈನಿಗೆ. ಸೊ ಇದು ಮಗುವಲ್ಲಿ ಸಪೋರ್ಟ್ ಮಾಡುವಂಥ ಸ್ಕಿಲ್ ಅಥವಾ ಎಬಿಲಿಟಿ ಇದೇನಾ ಇಲ್ವೋ ಫಸ್ಟ್ ತಿಳ್ಕೊಳ್ಬೇಕು. ಡೈರೆಕ್ಟಾಗಿ ನಾವು ಮಗು ಬ್ಲೇಮ್ ಮಾಡೋಂಗಿಲ್ಲ ಅಥವಾ ಪೇರೆಂಟ್ಸಿಗೂ ಬ್ಲೇಮ್ ಮಾಡೋಂಗಿಲ್ಲ ನೀವು ಮಕ್ಕಳಿಗೇನು ಕಲಿಸಿಲ್ಲ ಅಂತ. ಸೊ ನಮ್ಮ ಪ್ರಕಾರ ಯೂನಿಕ್ ಟ್ರೂತ್ ಪ್ರಕಾರ ನಾವೇನು ಹೇಳ್ತೀವಪ್ಪ ಅಂದರೆ ಎಲ್ಲನೂ ಕೂಡ ಬ್ರೈನ್ ಮೆಕಾನಿಸಮೇ. ಸೊ ಅದನ್ನು ನೀವು ಅರ್ಥೈಸ್ಕೊಂಡ್ಬಿಟ್ರೆ ಯಾರು ಸರಿ ಅಥವಾ ಯಾರು ತಪ್ಪು ಅಥವಾ ನೀವು ಯಾವ ರೀತಿ ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ವಿತೌಟ್ ಬ್ಲೇಮಿಂಗ್ ಅಥವಾ ವಿತೌಟ್ ಕಂಪ್ಲೇನಿಂಗ್. ಸೊ ಈ ರೀತಿಯಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಇರ್ಬೋದು, ಮಕ್ಕಳಲ್ಲಿ ಹೇಳ್ಕೊಡುವಂಥದ್ದು ಅಥವಾ ಸತ್ಯನೇ ಮಾತಾಡುವಂಥದ್ದು ಹೇಳ್ಕೊಡುವಂಥದ್ದು ಇರ್ಬೋದು. ಸೊ ಮಕ್ಕಳಿಗೆ ಯಾವ ರೀತಿ ಸಂಸ್ಕೃತಿ ಹೇಳ್ಕೊಡ್ಬೇಕಂತ ನೀವು ಕೇಳಿದ್ದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಮೋಸ್ಟ್ಲಿ ಅಪ್ಪ ಬ್ಯುಸಿ ಇರ್ತಾರೆ ಯಾವುದೋ ಕೆಲಸದಲ್ಲಿ, ಅವ್ರ ಕಡೆಯಿಂದ ಒಂದು ಫ್ರೆಂಡ್ ಕಾಲೋ ಅಥವಾ ರಿಲೇಟಿವ್ ಕಾಲೋ ಬರುತ್ತೆ, ಮಗು ಆನ್ಸರ್ ಮಾಡುತ್ತೆ ಕಾಲಿಗೆ, ಅಪ್ಪ ಹೊರಗಡೆ ಹೋಗಿದ್ದೀನಿ ಅಂತ ಹೇಳು, ಮೊಬೈಲ್ ಚಾರ್ಜಿಗೆ ಹಾಕಿದ್ದಾರೆ ಅಂತ ಹೇಳು ಅಂತ. ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್, ಫಸ್ಟ್ ಟೈಮ್ ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್, ಅವ್ರು ಫೋನ್ ಎತ್ತಕ್ಕಾಗಿರಲ್ಲ ಬಟ್ ಅಲ್ಲಿರ್ತಾರೆ. ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಡಿಪ್ಲೊಮ್ಯಾಟಿಕು ಅಥವಾ ಏನೋ ಮ್ಯಾನಿಪುಲೇಟಿವ್ ಆನ್ಸರ್ ಏನೋ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ, ಬಟ್ ಮಗು ಅದನ್ನು ಹಾಗೆ ರಿಸೀವ್ ಮಾಡ್ಕೊಳುತ್ತೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇದೇ ರೀತಿ ಏನಾದರೂ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ ಮಗುವಲ್ಲಿ ನಮಗೇನೆ ಗೊತ್ತಿಲ್ಲದೆ ನಾವು ಸುಳ್ಳು ಹೇಳುವ ಒಂದು ಕಲ್ಚರನ್ನು ಇನ್ಸ್ಟಾಲ್ ಮಾಡಿಬಿಡ್ತೇವೆ. ಸೊ ಆ ಮಗು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಸುಳ್ಳು ಹೇಳ್ತಾ ಇರುತ್ತೆ. ಅಪ್ಪ ಅಮ್ಮಗಳು ಅದನ್ನು ದೊಡ್ಡ ಚಾಲೆಂಜ್ ಆಗಿ ಪರಿಗಣನೆಗೆ ತೊಗೊಂಡ್ಬಿಡ್ತಾರೆ, ಮಗುನ ಯಾವ ರೀತಿ ಸರಿ ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಗೋದೇ ಇಲ್ಲ. ಆದರೆ ಅಪ್ಪ ಅಮ್ಮ ಆಲ್ರೆಡಿ ಮರ್ತೋಗ್ಬಿಟ್ಟಿರ್ತಾರೆ, ಯಾಕೆಂದರೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾತ್ರ ಈ ರೀತಿಯಾದಂಥ ರೀಸನ್ಸ್ಗಳನ್ನ ಹೇಳಿ ಎಸ್ಕೇಪಿಸಮ್ ಮಾಡ್ಕೊಳ್ಬೋದು. ಬಟ್ ಮಕ್ಕಳು ದೊಡ್ಡವ್ರು ಆಗ್ತೀರಾ ಅಂದ ತಕ್ಷಣ ಈ ಥರ ಹೇಳಿದ್ರೆ ಮಕ್ಕಳಿಗೇನೆ ಹೇಳೋಕ್ಕೆ ಒಂದು ಮನಸ್ಥಿತಿ ಬರಲ್ಲ, ಆವಾಗ ಅವ್ರು ಆ ರೀತಿ ಹೇಳಲ್ಲ, ಅಥವಾ ಫೋನೇ ತೆಗೀದೇ ಇರೋವಂಥ ಮೆಚುರಿಟಿ ಮಕ್ಕಳನ್ನು ಕೂಡ ಇರ್ತಾರೆ. ಸೊ ಅಂದರೆ ಕಾಲಕ್ರಮೇಣ ಪೇರೆಂಟ್ಸ್ ಮರ್ತೋಗ್ಬಿಟ್ಟಿರ್ತಾರೆ ಸುಳ್ಳು ಹೇಳ್ಕೊಟ್ಟಿದ್ದನ್ನು, ಬಟ್ ಮಗು ಆಲ್ರೆಡಿ ಪಿಕಪ್ ಮಾಡ್ಕೊಂಡಿರುತ್ತೆ ನನ್ನ ಸಿಚುವೇಶನ್ ಬೇಸಲ್ಲಿ ನನಗೆ ಯಾವ ಕೆಲಸ ಮಾಡೋಕೆ ಆಗ್ತಾಯಿಲ್ಲ, ಯಾವಾಗ ನನಗೆ ಫ್ರೀ ಟೈಮ್ ಬೇಕೋ ಅವಾಗ ನಾನು ಸುಳ್ಳು ಹೇಳಬೇಕು ಅಂತ ಮಗುಗೆ ಆಲ್ರೆಡಿ ಪ್ರೋಗ್ರಾಮಿಂಗ್ ನಡೆದೋಗ್ಬಿಟ್ಟಿರುತ್ತೆ. ಸೊ ಈ ಥರದ್ದು ಚಿಕ್ಕ ಚಿಕ್ಕ ಘಟನೆಗಳು ನಾವು ಸಂಪೂರ್ಣವಾಗಿ ಪರಿಗಣನೆಗೆ ತಗೊಳ್ತಿಲ್ಲ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ. ಸೊ ಅಪ್ಪ ಅಮ್ಮ ಪ್ರತಿ ಕ್ಷಣನೂ ಕೂಡ ತುಂಬ ಜಾಗರೂಕತೆಯಿಂದ ಮಗು ಜೀವನದಲ್ಲಿ ಯಾವುದು ಸರಿಯಾಗಿ ಪರಿಣಾಮ ಬೀರುತ್ತೆ ಅಥವಾ ಯಾವುದು ತಪ್ಪಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕ್ಲಾರಿಟಿ ತಗೊಳ್ಳೇಬೇಕು. ಸೊ ಯಾವ ರೀತಿ ಮಕ್ಕಳು ಪರ್ಸೀವ್ ಮಾಡ್ತಿರ್ತಾರೆ ಅಂತ ಗೊತ್ತಾಗಲ್ಲ ನಮಗೆ. ಸೊ ನಾವು ಅದನ್ನು ಡೀಟೇಲ್ ಆಗಿ ಪೇರೆಂಟ್ಸ್ಗೆ ಹೇಳ್ಕೊಡೋಕ್ಕಾಗುತ್ತೆ, ನೋಡಿ ಈ ಸಿಚುವೇಶನಲ್ಲಿ ನಿಮ್ಮ ಮಗು ಈ ರೀತಿ ಪಾಸಿಟಿವ್ ಆಗಿ ತೊಗೊಂತು ಅಥವಾ ನೆಗೆಟಿವ್ ಆಗಿ ತೊಗೊಂತು ಅಂತ ಕನ್ಕ್ಲೂಡ್ ಮಾಡ್ಬೋದು ರೈಟ್ ವೇ ಅಲ್ಲಿ. ಅಂದರೆ ಮಕ್ಕಳಿಗೆ ಅಂದರೆ ನಾನು ಇದನ್ನು ಯಾಕೆ ಕ್ವಶನ್ ಕೇಳಿದೆ ಅಂದರೆ, ನೀವು ಭಾವನೆಗಳು ನಮ್ಮ ಅಂದರೆ ಆರೋಗ್ಯವನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಅನ್ನೋದಕ್ಕೆ, ಮಕ್ಕಳಿಗೆ ಈಗಲೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಹೇಳ್ಕೊಟ್ರೆ ಮುಂದೆ ಬರುವಂಥ ಕಾಯಿಲೆಗಳನ್ನು ನಾವು ತಡಿಬಹುದು. 100% ತಡಿಬಹುದು. ವೆನ್ ಎವರ್ ಯು ಆರ್ ಹ್ಯಾಪಿ, ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಇನ್ ಟು ಪಾಸಿಟಿವ್ ಮೋಡ್ ಅಂತ. ನೀವು ಯಾವಾಗ ಸಂತೋಷವಾಗಿದ್ದೀರಾ ಅಲ್ಲಿ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದೀರಾ ಅಂತಲೇ ಅರ್ಥ. ಎಲ್ಲಿ ನೀವು ಸ್ವಲ್ಪ ಸಂತೋಷವಾಗಿಲ್ಲ ಅಸಂತೋಷಗಾಗಿದ್ದೀರಾ ಅಂದರೆ ಆಲ್ರೆಡಿ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ. ಸೊ ಇದು ಪೇರೆಂಟ್ಸಲ್ಲಿದೆ ಅಂದರೆ ಮಕ್ಕಳಿಗೆ 100% ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಈಗ ನಾವು ಈ ಶುಗರ್ ಅಂತ ಡಯಾಬೆಟಿಕ್ ಹೇಳೋದ್ವಲ್ಲ, ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಮ್ಮಂಗಿದೆ, ಅಮ್ಮಂಗಿದ್ರೆ ಕಂಪಲ್ಸರಿ ಆಗಿ ಮಕ್ಕಳಿಗೆ ಬಂದೇ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಹಾಗಿದ್ರೆ ಏನ್ ಹೇಳ್ತಾರೆ? ಸೊ ಇವಾಗ ನೋಡಿ, ನೀವು ಜೆನೆಟಿಕ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅಮ್ಮ ತುಂಬಾ ದುಃಖವಾಗಿದ್ದಾರೆ, ಜೀವನದಲ್ಲಿ ಸಿಹಿ ಘಟನೆಗಳು ಇಲ್ಲ ಅಂತ ಸಂಪೂರ್ಣವಾಗಿ ನಂಬಿದ್ದಾರೆ. ಅವಾಗ ಅಮ್ಮನಿಂದ ಆ ಜೆನೆಟಿಕ್ ಮಗುಗೆ ಬಂತು. ಇವಾಗ ಅಮ್ಮಂಗೆ ಯಾಕೆ ಬಂತು, ಅವ್ರ ಅಮ್ಮನಿಗೋ ಅಥವಾ ಅವ್ರ ಅಪ್ಪನಲ್ಲೋ ಆ ರೀತಿಯಾದಂಥ ತುಂಬ ಸ್ಟ್ರಾಂಗ್ ಬಿಲೀಫ್ ಇತ್ತು, ನನ್ನ ಜೀವನದಲ್ಲಿ ಸಿಹಿ ವಿಚಾರಗಳು ಏನೂ ನಡೀತಾನೇ ಇಲ್ಲ, ನನ್ನ ಜೀವನದಲ್ಲಿ ಬರೀ ಕಹಿ ಘಟನೆಗಳು ಅಥವಾ ದುಃಖದ ಘಟನೆಗಳೇ ಇದೆ, ನನ್ನ ಜೀವನನೇ ಇಷ್ಟು ಅನ್ನೋ ಒಂದು ಮನೋಭಾವನೆಗೆ ಅಮ್ಮನ ಅಪ್ಪ ಅಮ್ಮನಿಗೆ ಯಾರಿಗೋ ಒಬ್ರಿಗೆ ಇರೋದ್ರಿಂದ ಅದು ಜನ್ರೇಷನ್ ಟು ಜನ್ರೇಷನ್ ಆ್ಯಸ್ ಅ ಮೆಮೊರಿ ಆಗಿ ಫಾರ್ಮೇಷನ್ ಆಗ್ತಿದೆ. ಸೊ ಬೇಸಿಕಲಿ ಬ್ರೈನ್ ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಮಗೆ ಅವೇರ್ನೆಸ್ ಇಲ್ಲ. ಸೊ ನಾವು ಮೊದಲು ಸ್ಮಾಲ್ ಸ್ಮಾಲ್ ಕ್ರಿಯೇಚರ್ಸ್ ಅಂದರೆ ಸ್ಮಾಲ್ ಸ್ಮಾಲ್ ಕೀಟಗಳಿಂದ ಮಂಗ ಆಗಿ ಮಂಗ ಆದಮೇಲೆ ಹಿಂಗೆ ನಾವೆಲ್ಲ ಮನುಷ್ಯ ಆಗಿದ್ದೀವಿ ಅಂತ ನಮಗೆ ಅವೇರ್ನೆಸ್ ಇದೆ. ನಾವು ಒಂದು ಇರುವೆ ಆಗಿದ್ವಿ ಅಂತ ಅಂದ್ಕೊಳ್ಳಿ, ಆವಾಗ ಇರುವೆಗೂ ಕೂಡ ಬ್ರೈನ್ ಇರುತ್ತೆ, ತುಂಬ ಸ್ಮಾಲ್ ಸೈಜಲ್ಲಿ ಇರುತ್ತೆ. ಅಂದರೆ ಇರುವೆ ಜೀವನದಲ್ಲಿ ಆದಂತಹ ಎಲ್ಲ ಜೀವನದ ಘಟನೆಗಳನ್ನು ಮೆಮೊರಿಯಾಗಿ ಸೇವ್ ಮಾಡ್ಕೊಂಡಿರುತ್ತೆ. ಈ ರೀತಿ ಎಷ್ಟೋ ಜನ್ಮಗಳನ್ನು ಕೀಟಗಳಾಗಿ ಅಥವಾ ಪಕ್ಷಿಗಳಾಗಿ ಪ್ರಾಣಿಗಳಾಗಿ ಬರ್ತೀವಲ್ಲ, ಅವ್ರ ಬ್ರೈನ್ ಎಲ್ಲ ಮೆಮೊರಿ ಜಾಸ್ತಿ ಆದಂಗೆ ಆದಂಗೆ ಬ್ರೈನ್ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವತ್ತು ನಾವು ಒಂದು ನಮ್ಮ ಬಲ ಮುಷ್ಟಿ ಅಥವಾ ಎಡ ಮುಷ್ಟಿಯಷ್ಟು ನಮ್ಮ ಏನೋ ಬ್ರೈನ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಹಿಂಗಿರಬೇಕಾದ್ರೆ, ಸೊ ಇದೆಲ್ಲ ನಮ್ಮ ಮೆಮೊರಿಯ ಆಧಾರಿತವಾಗಿನೇ ಜೀವನ ನಡೀತಾ ಇದೆ. ಸೈನ್ಸ್ ಇದಕ್ಕೆ ಹೇಳುತ್ತೆ ಜೆನೆಟಿಕ್ಸ್ ಆಗಿ ಪಾಸ್ ಆಗಿಬರುತ್ತೆ ಅಂತ. ಇಟ್ ಈಸ್ ನಥಿಂಗ್ ಬಟ್
ಮೆಮೊರೀಸ್ ಆಗಿ ಬರ್ತಾ ಇದೆ ಅದು ಅಷ್ಟೇ. ಇಲ್ಲಿ ಈ ಜನರೇಷನ್ ಅಲ್ಲಿ ಏನಾದ್ರೂ ಮಗು ಸದಾ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದನ್ನ ರೂಢಿಸಿಕೊಂಡಿದೆ ಮತ್ತು ಎಲ್ಲಾ ಭಾವನೆಗಳು ತುಂಬಾ ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸ್ಟಿಕ್ ಆಗಿ ಮತ್ತೆ ಪ್ಯಾಷನೇಟ್ ಆಗಿ ಇದ್ದಾವಪ್ಪ ಅಂತ ಹೇಳಿದ್ರೆ ಎಲ್ಲಾ ಭಾವನೆಗಳು ನೆಕ್ಸ್ಟ್ ಜನರೇಷನ್ಗೆ ಯಾವುದೇ ರೀತಿಯಂತ ಹೆಲ್ತ್ ಸಿಕ್ನೆಸ್ ಬರಲ್ಲ. ಯಾಕೆಂದ್ರೆ ಇದಿಲ್ಲೇ ಕಟ್ ಆಫ್ ಆಗ್ಬಿಡುತ್ತೆ, ಪಾಸಿಟಿವ್ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೆನೆಟಿಕ್ಸ್ ಏನು ಈ ರೀತಿ ನೆಗೆಟಿವ್ ಆಗಿ ಪಾಸ್ ಆಗಲ್ಲ. ಇದಕ್ಕೆ ನಮ್ದು ರೈಟ್ ಎಜುಕೇಶನ್ ಒಂದು ಬೇಕಾಗಿದೆ. ಖಂಡಿತ, ಯಾಕಂದ್ರೆ ನಾನು ಇದ್ರ ಬಗ್ಗೆ ಸಾಕಷ್ಟು ನಿಮ್ಮ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾವು ತಿಳ್ಕೊಳ್ಳೋದು ಇದ್ರ ಬಗ್ಗೆ ಜಾಸ್ತಿ ಜನ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ಎಕ್ಸಾಂಪಲ್, ಈಗ 40 ಇಯರ್ಸಿಗೆ ತಾಯಿಗೆ ಶುಗರ್ ಬಂದಿದೆ ಅಂತ ಹೇಳಿದ್ರೆ ನನಗೂ 40 ಇಯರ್ಸಿಗೆ ಬರುತ್ತೆ, ಓಕೆ ಐ ಹ್ಯಾವ್ ಟು ಸ್ಟಾರ್ಟ್ ವಾಕಿಂಗ್, ನಾನು ಹೆಲ್ದಿ ಆಗಿರೋ ಫುಡ್ ತಗೋಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೀವಿ ಹೊರತು ನಾವು ಯೋಚನೆಗಳನ್ನ ಬದಲಾಯಿಸ್ಕೋಬೇಕು ಅನ್ನೋದನ್ನ ಅಂದ್ರೆ ಯಾರಿಗೂ ಅದು ಪರಿಗಣಿಸೋದಿಲ್ಲ. ಸೊ ಈಗ ಎಕ್ಸಾಂಪಲ್, ನಿಮಗೆ ಯಾರಿಗಾದ್ರೂ ಡೌಟ್ ಇರುತ್ತೆ ಅಂತ ಅನ್ಕೊಂಡ್ರೆ ನಂಗೆ ಶುಗರ್ ಬರಬಹುದು ಅಂತ ತಮ್ಮ ಹತ್ರ ಬಂದು ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತಾ? ಹಾಗಿದ್ರೆ 100% ಸಿಗುತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲಿಯೂ ಕೂಡ ಅವರು ಪ್ರೀತಿಸುವಂಥ ವಿಚಾರಗಳಿರುತ್ತೆ. ಸೊ ಆ ಪ್ರೀತಿಸುವಂಥ ವಿಚಾರಗಳನ್ನು ಅವರಲ್ಲಿ ಡೆವಲಪ್ ಮಾಡ್ಕೊಳಕ್ಕೆ ನಾವು ಗೈಡ್ ಮಾಡ್ತೀವಿ, ಜೊತೆಯಲ್ಲಿ ಅವರ ಸುತ್ತಮುತ್ತ ವಾತಾವರಣನೂ ಕೂಡ ಅವರು ಪ್ರೀತಿಸುವಂತೆಯೇ ಸಿಗುವ ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಗೈಡ್ ಮಾಡಿಕೊಡ್ತೀವಿ. ಇವಾಗ ನಮ್ಮ ಹತ್ರ ಯಾರೋ ಒಬ್ಬರು ಕ್ಲೈಂಟ್ ಬಂದರೆ ನಾವೇನು ಮಾಡ್ತೀವಿ, ಕಾನ್ವರ್ಸೇಷನ್ ಏನು ಮಾಡಿರ್ತೀವಿ, ನಾಲೆಡ್ಜ್ ಅವ್ರಿಗೆ ಏನು ಶೇರ್ ಮಾಡ್ತೀವಿ, ಎಲ್ಲನೂ ರೆಕಾರ್ಡ್ ಮಾಡಿಕೊಡ್ತೀವಿ. ಸೊ ಆ ರೆಕಾರ್ಡಿಂಗನ್ನು ತಾನು ಮತ್ತೆ ಮತ್ತೆ ಕೇಳಿಸ್ಕೊಳೋದ್ರ ಮೂಲಕವಾಗಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಬೋದು, ಒನ್ ಆಸ್ಪೆಕ್ಟ್. ಜೊತೆಯಲ್ಲಿ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿರ್ತಾರೆ ಅಥವಾ ಮಗು ಬಗ್ಗೆ ಕೇಳೋಕ್ಕೆ ಅಪ್ಪ ಅಮ್ಮ ಬಂದಿರ್ತಾರೆ ಅಂತ ಇದ್ದಾಗ, ಸೊ ಅವ್ರು ರೆಕಾರ್ಡ್ ಮಾಡಿ ಕೊಟ್ಟಿದ್ದನ್ನು ಅಪ್ಪ ಅಮ್ಮ ಕೇಳ್ಕೊಂಡಾಗ ಮಗುಗೆ ಯಾವ ರೀತಿ ವಾತಾವರಣ ಬೇಕು ಅಂತ ಸುತ್ತಮುತ್ತ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಕಂಪ್ಲೀಟ್ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಎಲ್ಲ ವ್ಯಕ್ತಿನೂ ಒಂದೇ ರೀತಿಯಾದಂಥ ಜೀವನ ಶೈಲಿಯನ್ನು ಇಷ್ಟಪಡ್ತಾರೆ ಅಂದರೆ ಅದು ಸುಳ್ಳು. ಅದು ಕಂಪ್ಲೀಟ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ ವಿಷಯ ಆಗಿರುತ್ತೆ. ನಾವು ಅದನ್ನು ಸಂಪೂರ್ಣವಾಗಿ ಗೌರವಿಸಲೇಬೇಕು. ಯಾವಾಗ ಒಬ್ಬ ವ್ಯಕ್ತಿಗೆ ಜಾಸ್ತಿ ದುಃಖ ಆಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿತ್ವಗಳು ಬೇರೆ ಬೇರೆ ಇದ್ದಾಗ. ಇಲ್ಲಿ ನಾವು ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಇವ್ರು ಯಾವಾಗಲೂ ಅಚೀವ್ಮೆಂಟ್ಸ್ಗಳು, ಗೋಲ್ಸ್ಗಳು, ಟಾರ್ಗೆಟ್ಸ್ಗಳೇ ಅಥವಾ ಮೇಕಿಂಗ್ ಮನಿನೇ ಲೈಫಲ್ಲಿ ಎಲ್ಲನೂ ಆಗ್ಬಿಟ್ಟಿರುತ್ತೆ. ಇಲ್ಲಿ ಇನ್ನೊಂದು ವ್ಯಕ್ತಿತ್ವ ಅಡಾಪ್ಟಿವ್ ಅಂತ ತಗೊಂಡ್ರೆ ಇವ್ರಿಗೆ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ ಆ ರೀತಿ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದೇ ಜೀವನ ಆಗೋಗ್ಬಿಟ್ಟಿರುತ್ತೆ. ಇವರ ಆಲೋಚನೆಗಳ ಭಾವನೆಗಳ ಕ್ರಿಯೆನೇ ಬೇರೆ ಇರುತ್ತೆ. ಇವರ ಆಲೋಚನೆಗಳು ಡಾಮಿನೆಂಟ್ ಪರ್ಸನಾಲಿಟಿಯ ಆಲೋಚನೆಗಳು ಮತ್ತು ಭಾವನೆಗಳೇ ಬೇರೆ ಇರುತ್ತೆ. ಯಾಕೆ ಮುರುಳಿ ಇವ್ರಿಗೆ ಈ ಥರ ಜೀವನ ನಡೀತಾ ಇರುತ್ತಪ್ಪ ಅಂದರೆ ಆ ಬ್ರೇನಿನ ಮೆಕ್ಯಾನಿಸಮ್ ಇರೋದೇ ಹಾಗೆ, ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಯಾವಾಗ ಇವರಿಗೆ ಡಾಮಿನೆಂಟ್ ಪೀಪಲ್ಗೆ ಅಡಾಪ್ಟಿವ್ ಪೀಪಲ್ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಅಡಾಪ್ಟಿವ್ರಿಗೆ ಯಾವಾಗ ಡಾಮಿನೆಂಟ್ ಪರ್ಸನಾಲಿಟಿ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಬರುತ್ತೆ, ಅವಾಗ ಇಬ್ಬರು ಒಬ್ಬರು ಒಬ್ಬರನ್ನ ಒಪ್ಕೊಳ್ತಾರೆ. ಒಪ್ಕೊಳ್ಳೋದ್ರಿಂದ ನಮಗೆ 80% ಕಾಯಿಲೆ ಗುಣಮುಖ ಆಗುತ್ತೆ ಅಂತ ಸೈಕಾಲಜಿ ಹೇಳುತ್ತೆ. ಆದರೆ ನಮ್ಮ ಬ್ರೈನ್ ಒಪ್ಕೊಳ್ಳೋಕ್ಕೆ ನಾವು ಅದಕ್ಕೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆ್ಯಸ್ ಎ ಪ್ರೂಫ್ ಆಗಿ ಕೆಲವೊಂದು ವಿಷಯಗಳನ್ನು ತೋರಿಸ್ಬೇಕಾಗುತ್ತೆ. ಇವಾಗ ನೀವೊಂದು ಮಾತು ಹೇಳ್ತಾ ಇದ್ರಿ ಆಗಲೇ, ಸೊ ನಾವು ಹೆಲ್ತ್ ಇಶ್ಯೂ ಬರಬಾರ್ದು ಅಂತೇಳಿ ಕೆಲವು ಪ್ರಾಕ್ಟೀಸಸ್ನ ಮಾಡ್ತೀವಿ, ಕೆಲವೊಬ್ಬರು ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ತಿರ್ತಾರೆ. ಸೊ ಆ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳೋದ್ರ ಮೂಲಕ ಏನಾಗುತ್ತೆ ಅಂದರೆ ಅದು ಕಣ್ಣಿಗೆ ಕಾಣ್ತಿದೆಯಲ್ಲ ಅದಕ್ಕೆ ಹೋಗುತ್ತೇನೋ ನಂಬಿಕೆ, ಆದರೆ ನಿಮ್ಮ ಆಲೋಚನೆಗಳು ಭಾವನೆಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಅದಕ್ಕೆ ಈ ರೀತಿಯಾದಂಥ ಎಜುಕೇಷನ್ ಬೇರೆಯವರಿಗೆ ಹೇಳಬೇಕಾದ್ರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಕನ್ಕ್ಲೂಡ್ ಮಾಡೋಕ್ಕಾಗುತ್ತೆ, ಅಂದರೆ ಗೈಡ್ ಮಾಡೋಕ್ಕಾಗುತ್ತೆ ವಿನಃ, ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. ನಮ್ಮ ಬ್ರೈನ್ ಏನನ್ನು ನೋಡುತ್ತೆ ಅದನ್ನು ನಂಬುತ್ತೆ, ಏನನ್ನು ನೋಡಲ್ಲ ಅದನ್ನು ನಂಬಲ್ಲ. ಸೊ ಈ ರೀತಿ ನಾವು ಹೆಚ್ಚು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕವಾಗಿ ಎಜುಕೇಷನ್ ಕೊಡಬಹುದು. ಸರ್, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ನನಗೆ ಅಂತ ಅಲ್ಲ, ಸಾಕಷ್ಟು ವೀಕ್ಷಕರಿಗೂ ಇದು ತುಂಬಾ ಹೊಸ ವಿಚಾರ. ನಾನು ನಿಮ್ಮ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀನಿ ಆದರೆ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಧನ್ಯವಾದ.